ಆದಿಕವೇ ಮುಖ್ಯಂತಿ ಎಂ ಸೂರಯ ತೇಜೋವಾಯು ಮೃದಾನ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋಮುಷ ಧಾಮ್ನಾಸ್ತ್ಯೇನ ಸದಾ ನಿರಸ್ತ ಕುಟುಕಂ ಸತ್ಯಂ ಪರಂ ಧೀಮಹಿ. ಇಷ್ಟರವರೆಗೆ ಎಲ್ಲರೂ ಕೂಡ ಶ್ರೀಮುಗ್ಗಿಯಲ್ಲಿರತಕ್ಕಂಥ ಚಾತುರ್ಮಾಸ್ಯವನ್ನು ಒಳ್ಳೆಯ ವ್ಯವಸ್ಥಿತವಾಗಿ ರೀತಿಯಿಂದ ನಡೆಸಿದ್ದಾರೆ ಅಂತ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ಅದೆಲ್ಲ ಹೇಳಿದ್ದಕ್ಕೂ ನಮ್ಮ ಸ್ವೀಕಾರದ ಅರ್ಥ ನಮ್ಮ ಅನ್ನ ಸ್ವಾಮಿ ಹೇಳಿದ್ದಾರೆ ಎಲ್ಲದಕ್ಕೂ ನಮ್ಮ ಸರಿ ಅದಕ್ಕೆ ಕೊಟ್ಬಿಟ್ಟಿದ್ದೇವೆ. ಅದನ್ನೆಲ್ಲೂ ಬಹಳ ಚೆಂದಾಗಿ ಮಾಡಿದ್ದೇವೆ. ನಾವು ಮೊದಲು ಈ ಶಾಸ್ತ್ರದಲ್ಲಿ ತಿಳ್ಕೊಂಡಿರಲಿಲ್ಲ. ನೋಡಿ ಬಹಳ ತುಂಬಾ ಸಂತೋಷವಾಗಿದೆ. ಸಂತೋಷವಾಗಿ ನಿನ್ನ ಸೇವೆಯಿಂದ ಪ್ರೀತನಾಗಿ ರಾಮಚಂದ್ರ ದೇವರು ನಿಮ್ಮ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ವಿಶೇಷವಾಗಿ ಈ ಧರ್ಮ ಕಾಲದಲ್ಲಿ ಜ್ಞಾನ ಕಾಲದಲ್ಲಿ ವಿಶೇಷವಾದ ರತಿಯನ್ನ ನಿಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಏನು ಬಿಟ್ಟು ಒಂದು ಶಾಸ್ತ್ರದ ವಿಷಯವೂ ಕೂಡ ಬರೀ ಸ್ತೋತ್ರದಲ್ಲಿ ಪರಿಸಾನ ಆಗಬಾರ್ದು. ಯಾಕೆ ಶ್ರೀನಿವಾಸ ಮೊದಲು ವಾಯುದೇವನ ಸ್ತೋತ್ರ ಮಾಡಿ ಆಮೇಲೆ ಹೇಳಿದ ಆಚಾರ್ಯ ಅದೇ ಸ್ವಸ್ವರೂಪದಿಂದ ಗ್ರಂಥ ಮುಗಿಸಬಾರದು ಅಂತ ಕೊನೆಯ ಪರಮಾತ್ಮನನ್ನ ನಮಸ್ಕಾರ ಪುನಃ ಎರಡಾವರ್ತಿ ಮಂಗಾಚಾರ ಮಾಡಿದ ನಿಶ್ಚಯ ಇದೆ. ಕಲ್ಯಾಣಾಗ ಸದ್ಗುಣ ಬೋಧಿಸಂತ ಅನ್ನೋ ಅಂತೆ ಅದರಂತೆ ಅದಕ್ಕೆ ಕೊನೆಯಾಗಿ ಸ್ವಲ್ಪ ಶಾಸ್ತ್ರೀಯ ವಿಷಯವನ್ನು ಕೂಡ ಹೇಳೋಣ. ನೀವು ನಂತರ ಇದು ಪಾಠಕದ ಮಾಸ ಸಪ್ತಾಹ ಅತ್ಯಂತ ಅವಶ್ಯಕವಾದದ್ದು ಅಂತ ಎಲ್ಲ ಹೇಳಿ ಸಪ್ತಾಹ ಎಲ್ಲ ಹೇಳಾಯ್ತು. 8 ದಿವಸ 15 ದಿವಸ 20 ದಿನ ಹೇಳಿದ್ರು. ಆದ್ರೆ ನಾನು ಕೂಡ ಒಂದೇ ದಿವಸ ಸಪ್ತಾಹವನ್ನು ಮಾಡೋಣ ಅಂತ ಈ ಭಾಗವತ ಶ್ಲೋಕ ಮೊದಲನೇ ಶ್ಲೋಕ ತೆಗೆದುಕೊಂಡು ಈ ಶ್ಲೋಕ ಸಮಸ್ತ 12 ಸ್ಕಂದದ ಅಭಿಪ್ರಾಯವನ್ನು ಹೇಳ್ತಾ ಇದೆ ಅನ್ನೋ ಅಂಶವನ್ನ ಹೇಳಿ ಸಂವಾರ ಮಾಡ್ತಾ ಇದ್ದೆ. ಏನು ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರದ ಚರ್ಚೇಶ್ವರಿಜ್ಞಸ್ವರ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಎಂ ಸೂರಯ ತೇಜೋ ವಾರಿ ಮೃಗಾನ್ಯತಾ ವಿನಿಮಯೋ ಯತ್ರ ತ್ರಿಸರ್ಗೋಮಷ ಧಾಮ್ನಾಸ್ತ್ರೇಣ ಸದಾ ನಿರಸ್ತ ಕುಲಕಂ ಸತ್ಯಂ ಪರಂ ಚೀನೇ ಅಂತ ಈ 12 ಪದಗಳಿಂದ 12 ಸ್ಕಂದದ ಅರ್ಥ ಸೂಚನೆ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಮೊದಲನೇ ಸ್ಕಂದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಮೊದಲ ಅದಕ್ಕೆ ಜನ್ಮಾದ್ಯಶ್ಚಯತಃ ಜನ್ಮಾದ್ಯಶ್ಚಯತಃ ಅಂತಂಬುವ ಪದದಿಂದ ಪ್ರಥಮ ಸ್ಕಂದದ ತಾತ್ಪರ್ಯವನ್ನು ಸೂಚನೆ ಮಾಡಿಕೊಟ್ಟಿದ್ದಾರೆ. ಅದು ಹೇಗೆ ಅಂತ ಕೇಳಿದ್ರೆ ಜನ್ಮ ಆದ್ಯಶ್ಚಯತಃ ಅಂತ ಪದಕ್ಕಿದೆ. ಜನ್ಮ ಆದ್ಯಶ್ಚಯತಃ ಆದ್ಯಶ್ಯ ಅಂದ್ರೆ ಸನತ್ಕುಮಾರಾದಿ ರೂಪಗಳಿಗೆ ಮೂಲಭೂತವಾಗಿರತಕ್ಕ ಪುರುಷಧಾಮಕನಾದ ಪರಮಾತ್ಮನ ಜನ್ಮನು ಯಥ ಭಗವತ ಸಜಾತ ಅಂತ ಜಗದೇ ಪೌರುಷಂ ರೂಪಂ ಮಾಧೋ ಮಹಾರಾಧೋ ಜಗದೇ ಪೌರುಷಂ ರೂಪಂ ಭಗವಾನ್ ಭಗವಾನ್ ಮಹದಾದಿಭಿ ಸಂಭೂತಂ ಸೋಳಸಕಲಂ ಅದೇ ಪಾಡೋ ಲೋಕಶಿರಕ್ಷಯ ಅಂತ ಈ ಎಲ್ಲಾ ಸನತ್ಕುಮಾರಾದಿ ರೂಪಗಳಿಗೆ ಮೂಲಭೂತವಾಗಿರ್ತಕ್ಕ ಪುರುಷ ರೂಪ ಮೂಲ ಪರಮಾತ್ಮೆಯಿಂದ ಅವನು ಬಂತು ಅಂತ ಅಂಶ ಹೇಳಿಕೊಟ್ಟಿದ್ದಾರೆ. ಇದು ಒಂದು ಇದಲ್ಲದಂತೆ ಜನ್ಮಾದ್ಯಶ್ಚಯತಃ ಅಂತಂಬುವುದರಿಂದ ಆತ್ ಯಶ್ಚ ಜನ್ಮ ಆನ್ ಅಕಾರ ಶಬ್ದವಾಚಿನಾಗಿರತಕ್ಕಂಥದೇವರಿಂದ ಯಶ್ಯ ಯಾವ ಶುಕಾಚಾರ್ಯರ ಜನ್ಮ ಆಯಿತೋ ಅಂತವರು ಸಮನ್ವಯ ಅಂತಂದ್ರೆ ಅರ್ಥ ಹೋದರು ಅಂತ ಅರ್ಥ. ಎಲ್ಲಿಗೆ ಪರೀಕ್ಷಿತಂ ಪ್ರತಿ ಕ್ರಿಯ ತತ್ರ ಭಗವತ್ ಭಗವಾನ್ ವ್ಯಾಸಸೂನು ಅಂತ ಪ್ರಥಮ ಸ್ಕಂದದಲ್ಲಿ ವ್ಯಾಸಸೂನರಾಗಿರ್ತಕ್ಕಂತಹ ಶುಕಾಚಾರ್ಯರು ಅಲ್ಲಿ ಪರೀಕ್ಷೆಗಳನ್ನು ಸಿಕ್ಕರು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಪರಮಾತ್ಮನ ಒಂದು ಸನತ್ಕುಮಾರಾದಿ ಅವತಾರಗಳಿಗೆ ಮೂಲಭೂತವಾಗಿರ್ತಕ್ಕ ಭಗವಂತನ ಪುರುಷ ರೂಪ ಅಂಬುದು ಆಯಿತು ಅಂತ ಅನ್ನೋ ಹೇಳಿಕೊಟ್ಟಿದ್ದಾರೆಂದ ಜನ್ಮಾದ್ಯಶ್ಚಯತಃ ಅನ್ನುವ ಪದದಿಂದ ಪ್ರಥಮ ಸ್ಕಂದದ ಒಂದು ತಾತ್ಪರ್ಯ ಸೂಚಿತವಾಗಿದೆ. ಯತಃ ಅನ್ವಯಾತಂತ ಸಮನ್ವಯಾತಂತ ಎಂಬುದರಿಂದ ಇಲ್ಲಿ ಇದು ದ್ವಿತೀಯ ಸ್ಕಂದದ ತಾತ್ಪರ್ಯ. ಏನ್ ಹಾಗಂದ್ರೆ ಅಂತಂದ್ರೆ ಇಲ್ಲಿ ಪ್ರಕರಣ ವಚಾತ ಒಂದು ಕರ್ತ ಬೇಕಲ್ಲ ಪರೀಕ್ಷತೆ ಅಂತ ಅರ್ಥ. ಪರೀಕ್ಷತೆ ಅದನ್ನೇ ಕರ್ತ. ಅವನು ಏನು ಮಾಡಿಕೊಂಡ ಸಮನ್ವಯ ಸನ್ಯಾಯ ಸನ್ಯಾಯ ತಿಳ್ಕೊಂಡ ತನ್ನ ತನ್ನ ಸ್ಥೂಲ ರೂಪ ಅನುರೂಪ ಇವರ ಧಾರಣಾನುಸಾರವಾಗಿ ಭಗವಂತ ರೂಪಗಳನ್ನ ತಿಳಿದುಕೊಂಡ ಅಂತ ಕೇಳಿ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ವೈಯಾಸಿಕೇ ವಚಃ ತತ್ವ ನಿಶ್ಚಯ ಮಹಾತ್ಮನಃ
ಅದು ಔತ್ತರೇ ಉಪಧಾರಿಯ ಮತೆ ಉಪಧಾರ ಮತೆ ಕೃಷ್ಣೆ ಔತ್ತರೇಯ ಮತಿ ಅಂತ ತಿಳ್ಕೊಂಡು ಆ ಪರೀಕ್ಷದ ರಾಜ ಅದರಿಂದ ತನ್ನ ನಿರ್ಧಾರಗುಣವಾಗಿ ಸೂರೂಪ ಅನುರೂಪಗಳನ್ನು ತಿಳಿದುಕೊಂಡ ಅಂತ ಅನ್ನುವ ಅಂಶವನ್ನ ಈ ಪದದಿಂದ ಇದು ಅನ್ವಯಾತ ಎಂಬುವ ಪದದಿಂದ ನಾವು ತಿಳಿದುಕೊಳ್ತೇವೆ. ಇತರತಃ ಅಂತನ್ನುವ ಪದ, ಇತರತಃ ಅನ್ನುವ ಪದದಿಂದ ತೃತೀಯ ಸ್ಕಂದದ ಅರ್ಥ ಸೂಚನೆ ಮಾಡಿಕೊಟ್ಟಂತೆ ಆಗುತ್ತಾ ಇದೆ. ಅದು ಹೇಗೆ ಅಂತಂದರೆ ಇತರತಃ ಅನ್ನೋದಾಗತ್ತೆ ಇತೇರತಃ ಇತರ ಯತಃ ಅಂತ ನಾನು ಹಿಂದಿನಿಂದ ಅವಶ್ಯ ಮಾಡಿಕೊಳ್ಳಬೇಕು. ಯತಃ ಅಂದ್ರೆ ಯಾವನ ಸಾವಿಸರ್ತಕ ಸ್ಥಿತಿ ಆದ್ದರಿಂದ ಯಾವನ ಸ್ಥಿತಿ ಅಂತ ಮಾಡಿ ಯಾವನ ಆಜ್ಞೆಯಿಂದ ಏನ ಮಾಡಿದ ಇತೇ ಗಮನೆ ರಥ ಆತಿಥ ಉದ್ಧವ 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 ನಾಮಕ ಉದ್ಧವ ಹೋಗಿದ್ದಾರೆ ಇತೇ ರಥ ಯಾಕೆ ಇತೇ ಅಂದ್ರೆ ಗಮನ ಅಂತ ಇನ್ನು ಕಥವು ಗಮನೆ ರಥ ಯಾರು ಉದ್ಧವ ಯದಾಜ್ಞೆಯ ತಥ ಒಂದರ್ಥ ಅಥವಾ ಇತರತಃ ಇತೇ ಯಥ ಸಂಬಂಧ ಯಜ್ಞಾನಾರ್ಥಂ ಇತೇ ಗಮನೆ ರಥ ವಿದುರ ಅಂತ ಇದು ಒಂದು ಅನುಕೂಲ ಇದು ಅಲ್ಲಿ ಹೇಳಿಕೊಂಡಿದ್ದಾರೆ. ಅದರಂತೆ ಇತರತಃ ಅಂತ ಎಂಬ ಕಾಲಕ್ಕೆ ಈ ಅಂದ್ರೆ ಈ ಶಬ್ದ ಎಂಬುದು ಈ ವಿಚಿತ್ರ ಸ್ಪರೇ ಪ್ರಮಾಣದಿಂದ ಈ ವಿಚಿತ್ರವಾಗಿರ್ತಕ್ಕಂಥ ಜಗತ್ಸೃಷ್ಟಿಯನ್ನು ತನೋತೀತಿ ಇತ ಈಂ ತನೋತೀತಿ ಇತ ಈ ಮನೆ ವಿಚಿತ್ರವಾಗಿರತಕ್ಕ ಜಗತ್ತಿನ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥವ್ರು ಯಾರು ಇತ ವಿಷ್ಣು ಕಸ್ಮಿನ್ ರಥ ಬ್ರಹ್ಮ ಯಥ ಬಹುವ ಅಂತ ಆ ಮೂರನೇ ಸ್ಕಂದದಲ್ಲಿ ಬ್ರಹ್ಮದೇವರು ಅವತಾರ ಮಾಡಿದರು ಅಂತ ಹೇಳ್ತಾ ಇದೆ. ಅದರಿಂದ ಇತರತಃ ಅಂತ ಇದು ಒಂದರ್ಥ. ಅಥವಾ ಇತರತಃ ಅಂತ ಎಂಬುದಕ್ಕೆ ಈ ಇತರ ಇತರ ಮುಂದೆ ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಯಾವುದೋ ರೂಪ ವರಹ ರೂಪವನ್ನು ತನೋತಿ ಇತರತಃ ಅಂತ ವರಹ ರೂಪವನ್ನು ಅಲ್ಲಿ ಸೃಷ್ಟಿ ಮಾಡಿದ ಅಂತ ಅದು ಒಂದು ಬರ್ತಾ ಇದೆ. ಮತ್ತು ಇತರತಃ ಇದೇ ಸಾಂಖ್ಯ ಜ್ಞಾನಿ ಇನ್ನು ಜೇ ಜ್ಞಾನ ಜಗತ್ತರಿಂದ ಸಾಂಖ್ಯ ಜ್ಞಾನೇ ರಥ ಕಪಿಲ ಬಗುವ ಅಂತ ತಿಳ್ಕೊಂಬಂದ ಈ ಕಥೆ ನಾಮಕ ಪರಮಾತ್ಮನ ಮತ್ತು ಬ್ರಹ್ಮದೇವ ಆವಿರ್ಭಾವ ಮತ್ತು ವರಹ ಇದೆಲ್ಲ ಈ ತೃತೀಯ ಸ್ಕಂದಾರ್ಥವನ್ನ ಇತರತಃ ಅಂತ ಮೂಲಕ ಹೇಳಿದ್ದಾರೆ. ಅರ್ಥೇಶು ಅಧಿಜ್ಞ ಅಂತ ಚತುರ್ಸ್ಕಂದದ ಅರ್ಥ. ಅರ್ಥೇಶು ಅರ್ಥನೀಯು ಕಾನೇಶ್ ಯಾರು ಪೃಥು ದಕ್ಷ ಮತ್ತೆ ಕಾಟೇತ ಇವರ ಕಾಮಗಳನ್ನು ಚೆನ್ನಾಗಿ ಕೇಳ್ಕೊಂಡು ಅದರಂತೆ ಪ್ರಯತ್ನ ಮಾಡಿದ್ದಾನೆ ಅಂತನ್ನೋದರಿಂದ ನಾಲ್ಕನೇ ಸ್ಕಂದದ ಅಭಿಪ್ರಾಯ ಹೇಳಿದ್ದಾರೆ. ಸ್ವರ ಎಂಬುವ ಪದದಿಂದ ಪಂಚಮ ಸ್ಕಂದದ ಅಭಿಪ್ರಾಯ. ಯಾಕೆ ಸ್ವಾನ್ನ ಪ್ರೇವ್ರತಾದಿಯನ್ನ ರಂಜಯ ಚೀತಿ ಸ್ವರಾಜ್ ಅವರನ್ನ ರಂಜನೆ ಮಾಡಿಕೊಟ್ಟಿದ್ದಾನೆ ಎಂಬ ಪ್ರೇವ್ರತಾದಿಗಳ ಮಹಾತ್ಯಂ. ಅಥವಾ ಶ್ರೇಣ ವೃಷಭ ರೂಪೇಣ ರಾಜತೆ ಇತಿ ಸ್ವರಾಜ್ ಅಂದ್ರೆ ವೃಷಭ ರೂಪ ಪರಮಾತ್ಮ ಆಗಿಕೊಂಡಿದ್ದಾನೆ ಅಂತ ಅರ್ಥ. ಮತ್ತು ಶ್ರೇಣ ಶ್ರೇಣ ಸೃಷ್ಟವಾಗಿರ್ತಕ್ಕಂಥ ಭುವನೇಶು ಸಪ್ತ ಗಂಟೇಶು ನವ ದ್ವೀಪೇಶು ನವತೆ ಇತಿ ಸ್ವರಾಜ್ ಅಂತ ಇವೆಲ್ಲ ಪಂಚಮಸ್ಕಂದದಲ್ಲಿ ಆ ಎಲ್ಲ ಖಂಡವನ್ನು ಹೇಳಿಕೊಟ್ಟಿದ್ದಾರೆ. ಆ ಭಿನ್ನ ಪಂಚಮಸ್ಕಂದ ತಾತ್ಪರ್ಯ ಇದನ್ನು ಹೇಳಿಕೊಟ್ಟಂತೆ ಬ್ರಹ್ಮ ಹೃದಯ ಆದಿ ಕವಯೇ ಅನ್ನುವ ಪದದಿಂದ ಷಷ್ಠಸ್ಕಂದದ ಅಭಿಪ್ರಾಯ ತಿಳಿಸಿಕೊಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಆದಿ ಕವಯೇ ಎಂಬುದಕ್ಕೆ ಆದೌ ವೇಷ್ಯಾಸಂಗಾ ಪೂರ್ವಂ ಕವಯೇ ಜ್ಞಾನಿನೇ ಅಜಾಮಿರಾಯ ಅಂತ ಮೊದಲು ಜ್ಞಾನಿ ಆಗಿದ್ದವ ಸಂಗತಿ ವೇಷ್ಯಾಸಂಗದಿಂದ ಮುಂದೆ ದೂಸರಾದ ಅದರಲ್ಲಿ ಆದಿ ಕವಿ ಆದೌ ಕವಯೇ ಜ್ಞಾನಿನೇ ಅಜಾಮಿರಾಯ ಒಂದು ಅಥವಾ ಆದಿ ಕವಯೇ ಆನ್ ಆನ್ ಆಕಾರಸ್ಸು ಘಟೇ ಭಾವಿ ಪರಿತಾಪಿ ಪಿತಾಮಹೇ ಅಂತಿದ್ದರಿಂದ ಆ ಮುದುಕ ಬ್ರಹ್ಮದೇವರು ಅಂತ ಅರ್ಥ. ಸಹ ಆದಿ ಕಾರಣ ಎಷ್ಟು ಸಹ ಆದಿ ಆ ಆದಿ ಆದಿ ಅಂದ್ರೆ ಬ್ರಹ್ಮಪುತ್ರ ಅಂತ ಪ್ರಜಾತು ಕಚ್ ಆದಿ ಕಹ ಅಂದ್ರೆ ದಕ್ಷ ಪ್ರಜಾಪತಿ ಸದೇವ ಕವಿ ಈ ಅವನೇ ಜನ್ಮಾಂತರ ವಯಸ್ಸಿ ಪ್ರಾಪ್ತೀತಿ ಆದಿ ಕವಿ ಎಂದಾರು ಅಂದ್ರೆ ದಾಟೆ ಸದಕ್ಷ ಅವನಿಗೆ ಅಂತ ಒಂದರ್ಥ. ಮತ್ತೆ ಆದಿ ಕವಿ ಮರುದ್ಗಳಿಗೆಲ್ಲ ಕೂಡ ಆದಿ ಮುಖ್ಯನಾಗಿರ್ತಕ್ಕಂತಹ ಮುಖ್ಯಸ್ಥಾನದೇವರು ಇವರಿಗೆಲ್ಲರಿಗೂ ಕೂಡ ಬ್ರಹ್ಮದ ಉಪದೇಶ ಯಾಕಂದ್ರೆ ಅಹಮೇ ವಾಚನೇ ವಾಟಿ ಇತ್ಯಾದ್ರೆ ಎಲ್ಲರಿಗೂ ಕೂಡ ಉಪದೇಶ ಮಾಡಿದ್ದಾನೆ ಅಂತನ್ನೋದ್ರಿಂದ ಏನೇ ಬ್ರಹ್ಮ ಹೃದಯ ಆದಿ ಕವಯ ಅನ್ನೋದ್ರಿಂದ ಷಷ್ಠಸ್ಕಂದದ ತಾತ್ಪರ್ಯ ಹೇಳಿದಂತೆ ಆಯ್ತು. ಮುಖ್ಯಂತಿ ಯಂ ಸೂರಯ ಅಂದ್ರೆ ಸಪ್ತಮಸ್ಕಂದ
ದರ್ಶನ ಅವಕಾಶದಲ್ಲಿ ಸರ್ವೇ ಜನ ಮುಖ್ಯಮಂತ್ರಿ ಎಂತ ಶಾಸ್ತ್ರಾಸ್ತ್ರ ಮಾಡಿ ತೋರಿಸಿಕೊಂಡಿದ್ದಾರೆ, ಎಲ್ಲ ತೋರಿಸಿಕೊಂಡಿದ್ದಾರೆ. ಅಥವಾ ಎಂಥ ಧರ್ಮ ಪ್ರಯೋಜನ ಯಾವ ಎಂ ಭಗವಂತನ ಪ್ರತಿಪಾದಕವಾದ ಧರ್ಮ ವಿಷಯದಲ್ಲಿ ಮುಖ್ಯಮಂತ್ರಿ ಜನ ಮುಂದೆ ಧರ್ಮವನ್ನು ಎಲ್ಲ ಧರ್ಮ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಎಂ ಸಮುದಾಯ. ತೇಜೋವಾಯು ಮೃದಾನ್ಯತಾ ವಿನಿಮಯ ಅಂದ್ರು. ತೇಜೋವಾಯು ಮೃದಾನ್ ಅಷ್ಟಮ ಸ್ಕಂದ್ರ ಏನು ತೇಜ ಅಂತ ಅಂದ್ರೆ ಪ್ರಕಾರ ಕೀರ್ತಿತೆ ಚೋರೆ ಮೋಹೆ ಯುದ್ಧ ಪ್ರಕೀರ್ತಿತ ಅಂತ ಪ್ರಕಾರಕ್ಕೆ ಯುದ್ಧ ಅಂತ. ಆದ್ರಿಂದ ತೇಜ ತೇ ಎಂದು ಯುದ್ಧ ಸಪ್ತ ಹೇಳುತ್ತೀರ್ಥ. ತೇ ಜಾಯತೆ ಯಾವಾಗ ನಕ್ರ ಮತ್ತು ನಕ್ರಕ್ಕೂ ಮತ್ತು ಗಜೇಂದ್ರಗಳ ಯುದ್ಧವಾದ ಕಾಲದಲ್ಲಿ ಜಾ ಹುಟ್ಟಿರತಕ್ಕಂಥವನು ಸಾಕ್ಷಾತ್ ನಾರಾಯಣ ಬಂದು ಬೆಳೆಸಿದ್ದಾನೆ. ತೇಜ ಅಂತ ಅಂಬುದು ಅವಾಗ ಅಳುಕು ದುಃಖ ಇದು ಆಗಿಲ್ಲ, ತೇಜ ಅಂತ ಅಂತ ಆಗಬೇಕಲ್ಲ ಅಂತ ಹೇಳುವಾರೆ. ಅದು ಅಳುಕು ಬಂದದ್ರಿಂದ ತೇಜ ಅಂತ ಒಂದರ್ಥ. ಅಥವಾ ಸ್ವಯಂಭೂಮನು ಮತ್ತು ಅವನು ಬಂದಿರತಕ್ಕಂತಹ ರಾಷ್ಟ್ರದ ಯುದ್ಧದಲ್ಲಿ ಯಜ್ಞನಾಮಕ ಪರಮಾತ್ಮ ಅವತಾರ ಮಾಡಿದ ಅಂತ ಅರ್ಥ. ವಾರಿ ಮೃದಂ ವಾರಿ ಮಧ್ಯೆ ಕ್ಷೀರಸಾಗರ ಮಧ್ಯೆ ಮಂದರೋದ್ಧಾರಾರ್ಥವಾಗಿ ಮಾಡಿರತಕ್ಕಂತಹ ಪೂರ್ಣ ರೂಪ ಜಾಯಮಾನ. ಅದರಂತೆ ಅಮಕ್ಷರದು ಪರಮಾತ್ಮ, ಅದರಂತೆ ಮೃದ್ ವಿಷಯದಲ್ಲಿ ಅಂತಂದ್ರೆ ಭೂಗ ವಿಷಯದಲ್ಲಿ ಬಳಿಗೋಸ್ಕರವಾಗಿ ವಾಮನರು ಹೇಳುತ್ತಾರೆ. ಇದೆಲ್ಲೂ ಏಷಾಂ ವಿನಿಮಯ ಅನ್ನೋ ಒಂದೊಂದು ರಕ್ಷ ಆದರೆ ಆ ರಾಷ್ಟ್ರ ಸಂಹಾರ ರೂಪಕ್ರಿಯ ಮತ್ತು ಮಂದರೋದ್ಧಾರ ರೂಪಕ್ರಿಯ ಬಲಿರಕ್ಷದ ರೂಪಕ್ರಿಯ ಇವೆಲ್ಲ ಯಥಾ ಯಥಾರ್ಥ ಪೂರ್ವಕವಾಗಿ ಮಾಡಿದ್ದಾನೆ ಅಂತ ಅನ್ನೋದ್ರಿಂದ ಅಷ್ಟಮಸ್ಕಂತ ಅರ್ಥ ಹೇಳಿದಂಗಾಯ್ತು. ಇನ್ನು ನವಮಸ್ಕಂದ ಎತ್ರ ತ್ರಿಷದ್ಭೂಮೃಷ ಯಾವ ಭಗವಂತನ ನಿತ್ಯ ಸದ್ದ ಬ್ರಹ್ಮದೇವ ಸೃಷ್ಟಿ ಸೋಮವತಿ ಎಲ್ಲರೂ ಕೂಡ ಮೃಷ ನಿಷ್ಪ್ರಯೋಜನ ಅಂತ ನವಮಸ್ಕಂದ ಆಯಿತು. ಸದಾ ನಿರಸ್ತ ಕುಹಕಂ ಅಂತ ನಿರಸ್ತ ಕುಹಕಃ ಕೂತನಾದಿಯ ಏನ ಸಹ ನಿರಸ್ತ ಕುಹಕಂ ಅಂತಂದ್ರೆ ಕೃಷ್ಣಾವತಾರಕ ಸಹ ಹೇಳಿದಂತಾಯ್ತು. ಸತ್ಯಂತ ಏಕಾದಶಿ ಸ್ಕಂದ ಸತ್ಯ ಸತ್ ಎರಡು ಅದು ಸಮೀಚೀನವಾಗಿರ್ತಕ್ಕಂತಹ ಆನಂದಂ ಜಾಪಯತಿ ಪ್ರಾಪಯತಿ ಸತ್ಯಂ ಅಂದ್ರೆ ಏಕಾದಶ ಸ್ಕಂದದಲ್ಲಿ ಪರಮ ಪ್ರಣಯದ ಹೇಳಾದ್ರಿಂದ ಆ ಪರಮ ಪ್ರಣಯ ಜ್ಞಾನದಿಂದ ರೂಪಾನಂದ ಮೋಕ್ಷ ಸಿಗತಾ ಇದೆ ಅಂತ ಸತ್ಯಂ ತಂಬುವುದರಿಂದ ಏಕಾದಶ ಸ್ಕಂದ ತಾತ್ಪರ್ಯ. ಇನ್ನು ದ್ವಾದಶಂತ ಪರಂ ತಂಬುವುದರಿಂದ ದ್ವಾದಶ ಸ್ಕಂದ ತಾತ್ಪರ್ಯ ಹೇಳ್ತಾ ಇದ್ದಾರೆ. ಯಾಕೆ ಪರಂ ಪ್ರಿಯ ಪಾಲನ ಪೂರ್ಣಯೋಹೋ ಅಂತಿದ್ದರಿಂದ ಪರಮಾತ್ಮ ಏನೇ ಪಾಲನೆ ಮಾಡಿದ್ದಾನಪ್ಪ ಅಂತಂದ್ರೆ ಕಲ್ಯಂತದಲ್ಲಿ ಕಲಿ ನಿಗ್ರಹ ಮಾಡಿದ ಕಲ್ಲಿ ಕಲಿ ಅಂತದಲ್ಲಿ ಕಲಿತಿರೂಪವನ್ನು ಧಾರಣ ಮಾಡಿಕೊಂಡು ಧರ್ಮವನ್ನು ಪರಿಪಾಲನೆ ಮಾಡಿದ. ಕಲಿಕಾಲದ ಸಮಯದಲ್ಲಿ ಆ ಕಲಿಕೆ ರೂಪದಿಂದ ಧರ್ಮಪಾಲನೆ ಮಾಡಿ ಧರ್ಮಪಾಲನಾ ಬಂದು ಅದರಂತೆ ಈ ಪರಿಕ್ಷೇತ್ರಾಜನಿಗೆ ಬಂದಿರತಕ್ಕಂತಹ ಅಮೃತ ನಿಮಿತ್ತಕವಾದಂತಹ ಬಂದ ಪಾಪವನ್ನು ಕೊಂದು ಪರಿಹಾರ ಮಾಡಿಕೊಟ್ಟಿದ್ದಾನೆ. ಎರಡನೇದಾಗಿ ಮೂರನೇದು ಸರ್ಪಯಾಗದಿಂದ ತಕ್ಷಗಳಿಗೆ ಬಂದಿರತಕ್ಕ ಆಪತ್ತನ್ನ ಪರಿಹಾರ ಮಾಡಿಕೊಟ್ಟಿದ್ದಾನೆ. ಮತ್ತು ಅದರಂತೆ ಆ ಬ್ರಾಹ್ಮಣ ಶಾಪದಿಂದ ಇಂದ್ರನ ಪರಿಪಾಲ ಇಂದ್ರನು ಬಂದಿತ್ತು ಅದರಿಂದ ಇಂದ್ರನನ್ನ ಪರಿಪಾಲನೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ಮುಂದೆ ಮಾರ್ಕಾಂಡೇನೆ ಮಾಯಾ ಇಂದ್ರ ಮಾರ್ಕಾಂಡೇನೆ ಪಾರ್ವನಾಥ ಪರಂ ಅಂತ ತಿಳ್ಕೊಂಡಿದ್ದರಿಂದ ದ್ವಾದಶ ಸ್ಕಂದ ತಾತ್ಪರ್ಯದಲ್ಲಿ ಹೇಳಿಕೊಟ್ಟಂತಾದ್ದರಿಂದ ಒಂದೇ ಒಂದು ಶ್ಲೋಕದಿಂದ ಭಾಗವತ ಸಪ್ತಾಹವನ್ನ ಇವತ್ತಿನಿಂದ ಕೊನೆಗೆ ಮುಗಿಸಿಕೊಟ್ಟಿದ್ದೇವೆ. ಆದ್ದರಿಂದ ಇಂಥ ಶ್ರೇಷ್ಠವಾಗಿರತಕ್ಕಂತಹ ಭಾಗವತ ಪ್ರತಿಭಟಿಸಲು ಕೂಡ ಟೆಂಪಲ್ಲಿ ಎಲ್ಲರೂ ಮಾಡ್ತಾನೆ ಇದ್ದಾರೆ. ಇದನ್ನು ವಿಶೇಷವಾಗಿ ಮಾಡಿ ಭಗವನ್ ಅದಕ್ಕೆ ಪಾತ್ರರಾಗಬೇಕು ಅಂತೇಳಿ ಉಪನ್ಯಾಸವನ್ನು ಅನುಭವಿಸ್ತಾ ಇದ್ದೇವೆ. ಕೊನೆಗೆ ಮತ್ತೆಲ್ಲ ಆಹಾರವನ್ನು ನಿಮಗೆಲ್ಲ ಪ್ರಕಾರವಾಗಿ ಒಳ್ಳೆ ಉತ್ತಮ ಕೆಲಸವನ್ನು ನೀವು ಮಾಡಿದ್ದೀರಿ, ಅದಕ್ಕೋಸ್ಕರ ದೇವರ ಕೇಳಿದ್ರೆ ನಿಮ್ಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಆಶೀರ್ವಾದವನ್ನ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರೂ ಮಾಡಿದ ಬರೇ ಸ್ತೋತ್ರ ಅಂತ ಹೇಳುವ ವಸ್ತು ಸ್ತುತಿ ಅಂದ್ರೆ ಗುಣನಿತ್ಯ ಗುಣಾಧಿಧಾನ ಸ್ತುತಿ ಅಂತ ಸ್ತುತಿಯನ್ನು ಇಲ್ಲಿದ್ದದ್ದು ಹೇಳಿದ್ರೆ ಇದ್ದದ್ದನ್ನೇ ಹೇಳೋದು ಸ್ತುತಿ ಅಂತ. ಹಾಗೆ ಇದ್ದದ್ದನ್ನೇ ಹೇಳ ಇಲ್ಲಿರೋದ್ರೆ ಯಾರು ಉತ್ಕೃಷ್ಟ ಮಾಡಿ ಹೇಳಿಲ್ಲ, ಎಲ್ಲರೂ ಸರಿಯಾಗಿ ಮಾಡ್ತಾ ಇದ್ದೀರಿ, ಅದು ಬಹಳ ತುಂಬಾ ಸಂತೋಷವಾಗಿದೆ ಅಂತ ಹೇಳಿ ಪುನಃ ಮತ್ತೊಂದು ಆವೃತ್ತಿಯನ್ನು ಸಂತೋಷ ಅಭಿವ್ಯಕ್ತಿ ಮಾಡಿ ಅನುಗ್ರಹ ಮಾಡುತ್ತೆ. ಇದರಲ್ಲಿ ನಮ್ಮ ನರಸಿಂಹಮೂರ್ತಿ ಹೇಳಿದಂತೆ ಮತ್ತೆ ಇನ್ನೊಂದು ಆವೃತ್ತಿ ಆಚರಣೆ ಮಾಡ್ತೇವೆ.